ನರಸಗೆರೆ ಗ್ರಾಮ ಪಂಚಾಯತಿನಲ್ಲಿ ಚಿಕ್ಕಾಪುರ ಗ್ರಾಮದಲ್ಲಿ ಒಂದು ಪರಿಸ್ಥಿತಿ ನೋಡಿ, ಕಳೆದ ಒಂದು 2 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. 2 ವರ್ಷ ಆಗಿ ಮನೆ ಬಿದ್ದೋಗಿ 2 ವರ್ಷ ಆದ್ರೆ ಕೂಡ ಇನ್ನ ಇವತ್ತಿಗೂ ಅವ್ರ ಮನೆ ಕೊಡಕ್ಕಾಗಿಲ್ಲ. ಬಂದವ್ರನ್ನೆಲ್ಲ ಕೇಳ್ತಾರೆ, ಆದ್ರೆ ನಾವು ಯಾರು ಪರಿಹಾರ ಕೊಡ್ತಾ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ. ನಾವು ಬಂದ ಶಾಸಕರಿಗೆ 2-3 ಸರಿ ಕೇಳಿದೀವಿ, ಕೇಳಿದ್ರೆ ಕೂಡ ಇನ್ನು ನಮ್ಗೆ ಮನೆ ಕಟ್ಸಿಕೊಟ್ಟಿಲ್ಲ. ನಾವು ಬಾಡಿಗೆ ಕಟ್ಟಕ್ ಕೂಡ ನಮ್ಗೆ ಕಷ್ಟ ಆಗಿದೆ, ಬಾಡಿಗೆ ಮನೆಯಲ್ಲಿ ಇದೀವಿ ಅಂತಾರೆ. ಇಲ್ಲಿ ಒಬ್ಬರು ತಾಯಿ ಮನೆಯಲ್ಲಿ ತೊಂದರೆ ಆಗ್ತಾ ಇದೆ, ಮನೆ ಬಿದ್ದೋಗಿ ಇಷ್ಟು ದಿವಸ ಆದ್ರೆ ಕೂಡ ಯಾರು ನಮ್ಮ ಕಷ್ಟ ಪಾಯಾಕಿ 1 ವರ್ಷ ಆಗಿದೆ, 5 ವರ್ಷ ಆಗಿದೆ, 5 ವರ್ಷ ಕೂಡ ಇನ್ನೂ ಒಂದು ಬಿಲ್ ಕೂಡ ಕೊಟ್ಟಿಲ್ಲ ಅಂತ ಕೂಡ ಅವರು ಹೇಳ್ಕೊಂತಾರೆ. ಇರೋದಕ್ಕೆ ಒಂದು ಸೈಟ್ ಕೂಡ ಬಡವ್ರಿಗೆ ಸೈಟ್ ಕೊಟ್ಟಿಲ್ಲ, ಬಿತ್ತು ಇಲ್ಲಿ ಸೈಟ್ಗಳಿದೆ, ನಮ್ಮ ನಮ್ಮ ಸ್ವಂತ ಜಮೀನುಗಳಿದೆ, ಆದ್ರೆ ನಮ್ಗೆ ಅಲ್ಲಿ ಮನೆ ಕಟ್ಟಿಕೊಳ್ಳೋಕೆ ಕೂಡ ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ. ಪ್ರತಿ ಈ ಊರಲ್ಲಿ ಇರುವಂತಹ ಅತಿ ಹೆಚ್ಚು ದಲಿತ ಕುಟುಂಬದವ್ರು ಇರೋದು ನಾವು, ಆದ್ರೆ ನಮಗೆ ಯಾವುದೇ ಒಂದು ಸವಲತ್ತುಗಳು ಕೂಡ ನಮಗೆ ಮಾಡಿಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಜನ ಇಲ್ಲಿನ ಒಂದು ಪರಿಸ್ಥಿತಿಗಳ ಬಗ್ಗೆ ನಮ್ಗೆಲ್ಲ ವಿಚಾರ ತಿಳಿಸ್ತಾರೆ. ಪರಿಸ್ಥಿತಿಗಳು ಯಾವ ರೀತಿ ಜನಕ್ಕೆ ತೊಂದರೆಗಳಾಗ್ತಾ ಇದೆ ಅಂತ ನಿಜಕ್ಕೂ ಅವರು ಒಂದು 5 ವರ್ಷದಲ್ಲಿ ಒಂದೇ ಒಂದು ಮನೆ ಕೂಡ ಕಟ್ಕೊಟ್ಟಿಲ್ಲ, ಒಂದು ಸೈಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ತಾಯಂದ್ರೆ ಹೇಳ್ತಾ ಇದಾರೆ. ಇಲ್ಲಿ ಸಿಮೆಂಟು ಸೀಟ್ ಅದು ಕಲಿಸ್ತೀನಿ, ನೀವು ಅದನ್ನ ನಿಂತ್ಕೊಂಡು ಕರ್ಸ್ಬೋದು, ಆಗ್ಬೋದಾ? ನನ್ನ ಕೈಯಲ್ಲಿ ಯಾವುದೇ ಅಧಿಕಾರ ಇಲ್ಲಮ್ಮ, ಅಧಿಕಾರ ಇಲ್ಲದೆ ಸಹಾಯ ನಾನು ಮಾಡ್ತೀನಿ. ಅಧಿಕಾರ ಇನ್ನು 3-4 ತಿಂಗಳಿದೆ ಆಗ್ಲಿ, ನಿಮ್ಗೆಲ್ಲ ಏನ್ ನಿಮ್ ತೊಂದರೆಗಳಿದೆಯೋ 5 ವರ್ಷದಿಂದ ನಿಮ್ಗೇನ್ ಸೈಟ್ ಕೊಟ್ಟಿಲ್ಲ, ಮನೆ ಕಟ್ಕೊಂಡಿಲ್ಲ, ಮಕ್ಕಳೆಲ್ಲ ಹೇಳಿದಾರೆ, ಮಕ್ಕಳು ಹೇಳಿದ್ರು. ಈಗ ನಮ್ಗೆ ಓದೋದಕ್ಕೆ ಹೋಗಕ್ ನಮ್ಗೆ ಬಸ್ ಇಲ್ಲ. ಇಲ್ಲಿ ಕಳೆದ ಅಂಬೇಡ್ಕರ್ ಜಯಂತಿ ದಿವಸ ಬಂದು ನಾವು ಇಲ್ಲಿ ಉದ್ಘಾಟನೆ ಮಾಡಿ ಹೋದ್ರು ಶಾಸಕರು, ಅವತ್ತಿನ ದಿವಸ ಕೂಡ ಹೇಳಿದ್ವಿ, ಏನು ಮಾಲೂರು ತಾಲೂಕಿನ ಮತದಾರರು ತಮಗೇನು ಮತದಾನ ಕೊಟ್ಟಿದ್ದಾರೆ, ಮತ ಹಾಕಿ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ, ನಿಜಕ್ಕೂ ಈ ಜನದ ಒಂದು ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಕೂಡಲೇ ಅವ್ರಿಗೆ ಮನೆಗಳು ಕಟ್ಸ್ಕೊಳ್ಳೋಂಥ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೀನಿ ನಾನು. ಯಾಕಂದರೆ ಮಾಲೂರು ತಾಲೂಕಲ್ಲಿ 10 ವರ್ಷದಿಂದ ಇನ್ನೂ ಸೈಟ್ಗಳು ಕೊಟ್ಟಿಲ್ಲ. ಇಲ್ಲ ಸಮಯ ನೋಡಿ, ಅಜ್ಜಿ ಹಾಕ್ಕೊಂಡ್ರೆ ಅಂಥವ್ರಿಗೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. 7 ವರ್ಷದಿಂದ ಮನೆ ಬಿದ್ದೋಗಿ 2 ವರ್ಷ ಆದರೆ ಕೂಡ ಇವತ್ತೊಂದು ಈ ಮನೆ ಕಟ್ಕೊಡ್ತಿಲ್ಲ ಅಂತಂದರೆ ಏನು ದುರಂತರ ಇದು? ಒಟ್ಟು ಈ ಊರಲ್ಲಿರೋಂಥ ಎಲ್ಲ ದಲಿತ ಕುಟುಂಬದವರೇ ಹೆಚ್ಚಾಗಿರೋದು, ಆದರೆ ಈ ಒಂದು ಮನೆಗಳು ಈ ಒಂದು ಬಿದ್ದೋಗಿರೋ ಮನೆಗಳು ಅವ್ರು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದಾರೆ. ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಅವ್ರು ಹೆಂಗೆ ಜೀವನ ಮಾಡ್ತಾರೆ, ನಿಜಕ್ಕೂ ಬೇಸರ ಆಗುತ್ತೆ. ಇದೆಲ್ಲ ನಿಜ. ಮಾತುಗೆ ಮುಂಚೆ ನಾನು ದಲಿತರಿಂದ ನಾನು MLA ಆದೆ, ನಾನು ಬಡವರಿಂದ ನಾನು MLA ಆದೆ ಅಂತೇಳ್ಬಿಟ್ಟು ಮಾತಲ್ಲಿ ಭಾಷಣೆಗಳಲ್ಲಿ ಹೇಳ್ತಾ ಇದಾರೆ. ಒತ್ತು ನಿಜಕ್ಕೂ ಇಲ್ಲಿ ದಲಿತರ ಮನೆಗಳು ಹೆಂಗಿದೆ ಅಂತೇಳ್ಬಿಟ್ಟು ಅರ್ಥ ಮಾಡ್ಕೊಬೇಕು, ಪರಿಸ್ಥಿತಿಗಳು ಅರ್ಥ ಮಾಡ್ಕೊಬೇಕು. ದಲಿತರು ಎಸ್ಟಿಗಳು ಓಟ್ ಹಾಕಿದ್ರು ನಮಗೆ ಅಂತ ಹೇಳ್ತೀರಾ, ಓಟ್ ಹಾಕಿದಂತ ಮನೆಗಳಿಗೆ ಏನ್ ಮಾಡ್ಕೊಟ್ಟಿದ್ರು ಅಂತ ನಾವು ತಿಳಿಸ್ಕೊಡ್ಬೇಕು. ಮೂರ್ನಾಲ್ಕು ಸರಿ ಹೇಳಿದ್ವಿ, ಆದ್ರೆ ಏನು ಮಾಡ್ಕೊಟ್ಟಿದ್ವಿ? ಅರ್ಥ ಆಯ್ತಾನಾ? ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ನೀವು ಬಂದು ನನ್ನ ಸಿಮೆಂಟು ಜಲ್ಲಿ ಇದೆಲ್ಲ ಏನು ಬೇಕಲ್ಲ ನಾನು ಕಲ್ಸ್ಕೊಡ್ತೀನಿ, ಸರಿನಾ? ನೀವು ಎಲ್ಲ ಕೊಡ್ಬಾರ್ದು, ಹೋಗ್ಬೇಡಿ, ನಾವು ಇರ್ತೀವಿ ನಿಮ್ಮ ಜೊತೆ, ಆಯಿತಾ? ಎಲ್ಲರೂ ನೋಡಿದ್ರೆ ಏನು ನಾವು ಮಾಡ್ಕೊಡ್ತೀವಿ, ಸರಿನಾ?